ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ಅಲ್ಲಿರೋ ಬೆಲ್ ಬಟನ್ ಒತ್ತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ಒಂದು ವಿಡಿಯೋದಲ್ಲಿ ನೀವು ಪ್ರಿವಿಯಲ್ಲಿ ನೋಡಿದ್ರಲ್ವಾ, ಆ ರೀತಿಯಾಗಿರುವಂಥ ಸ್ಟೇಟಸ್ ವಿಡಿಯೋನ ಅಂದರೆ ನಿಮ್ಮ ಫೋಟೋಗೆ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೇಕು ಅಪ್ಲಿಕೇಶನ್ ಬಂದ್ಬಿಟ್ಟು ಅಲರ್ಟ್ಮಿಷನ್ ಅಂತ. ಸೊ ಆಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋದಲ್ಲಿ ಯೂಸ್ ಮಾಡಿ ಎಲ್ಲ ಒಂದು ಮಟೀರಿಯಲ್ಸ್ ಲಿಂಕ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತಂದ್ರೆ ಜಾಯ್ನ್ ಆಗಿ, ಮೊದಲು ಅಲರ್ಟ್ಮಿಷನ್ ಓಪನ್ ಮಾಡಿ. ಓಕೆ ಫ್ರೆಂಡ್ಸ್, ಮೊದಲು ಅಲರ್ಟ್ಮಿಷನ್ ಓಪನ್ ಮಾಡಿದ್ರೆ ಸೊಲ್ಲಿ ದರ್ಶನ ಬೀಟ್ ಮಾಡ್ ಬೈ KFI ಮತ್ತೆ ಶೇವ್ ಬೈ KFI ಅಂತ. ಸೊ ಎರಡು ಪ್ರಾಜೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ಅಲರ್ಟ್ಮಿಷನ್ ಇಂಪೋರ್ಟ್ ಮಾಡಿದ್ರೆ ಅದೇ ರೀತಿಯಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಮೊದಲು ನೀವು ಇಲ್ಲಿ ಬೀಟ್ ಮಾಡ್ ಪ್ರಾಜೆಕ್ಟ್ ಓಪನ್ ಮಾಡಿ. ಓಕೆ ಅಂತ ಕೊಡಿ. ಓಕೆ ಫ್ರೆಂಡ್ಸ್, ನೀವು ಬೀಟ್ ಮಾಡ್ ಪ್ರಾಜೆಕ್ಟ್ ಓಪನ್ ಮಾಡಿದರೆ ಸೊ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ನಿಮಗೆ ಯಾವ ಒಂದು ಫೋನ್ ಇಷ್ಟ ಆಗುತ್ತೆ ನೋಡಿ, ಆ ಒಂದು ಫೋನ್ನ ಚೂಸ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಕೊಟ್ಟಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು 1, 2, 3, 4 ಅಂತ ಕೊಟ್ಟಿನಿ. ಸೊ ನೀವು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡ್ಕೊಬೇಡ್ರಿ. ಸೊ ಇಂಪಾರ್ಟೆಂಟ್ ಇಲ್ಲೇ ಇರೋದು ಕೆಲಸ. ಸೊ ಅಪ್ಪ ಎಲ್ಲರಿಗೆ 27.24 ಸಿಗೋರು ನಾನು ಈ ರೀತಿಯಾಗಿ ಪ್ರಾಜೆಕ್ಟ್ನ ರೆಡಿ ಮಾಡ್ಕೊಡ್ತೀನಿ. ನೀವು ಸಿಂಪ್ಲಿ ಏನು ಮಾಡೋಕ್ಕಾಗುತ್ತಪ್ಪ ಅಂದರೆ ಇಲ್ಲಿ ಫೋನ್ ಮೇಲೆ ಬಂದುಬಿಟ್ಟು ಆ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಎಡಿಟ್ ಫೋನ್ಗೆ ಹೋಗ್ಬಿಟ್ಟು ಸೊ ನಿಮ್ಗೆ ಯಾವ ಒಂದು ಫೋನ್ ಇಷ್ಟ ಆಗುತ್ತೆ ನೋಡಿ, ಆ ಒಂದು ಫೋನ್ನ ಇಲ್ಲಿ ಚೂಸ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಈ ಒಂದು ಫೋನ್ ಚೂಸ್ ಮಾಡ್ತೀನಿ. ಸೊ ಈ ಒಂದು ಫೋನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮ್ಮ ಹತ್ರ ಇಲ್ಲ ಅಂತಂದರೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ, ಈ ರೀತಿಯಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಮೊದಲು ನೀವು ಏನಕ್ಕಂತ ಬಂದರೆ ಫೋನ್ನ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ತೋರಿಸ್ತಾ ಇದೀನಲ್ಲ ಈ ರೀತಿಯಾಗಿ. ಸೊ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಗ್ರೂಪ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಒಂದು ಫೋನ್ನ ಚೂಸ್ ಮಾಡಿ. ಸೊ ಈ ರೀತಿಯಾಗಿ ಫೋನ್ನ ಚೂಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಇಲ್ಲಿ ತೋರಿಸ್ತಾ ಈ ರೀತಿಯಾಗಿ. ಸೊ ಈ ರೀತಿಯಾಗಿ ಇಲ್ಲಿವರೆಗೂ ಚೂಸ್ ಮಾಡಿ. ಓಕೆ ಫ್ರೆಂಡ್ಸ್, ನೀವು 11.23 ಸೆಕೆಂಡ್ ಬಂದು ಪ್ಲಸ್ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಂ ಕ್ಲಿಕ್ ಮಾಡಿಬಿಟ್ಟು ನೀವು ಯಾರೋ ಒಂದು ಫೋಟೋಗೆ ಸ್ಟೇಟಸ್ ವೀಡಿಯೋನ ಕ್ರಿಯೇಟ್ ಮಾಡ್ಕೊಂಡಿದ್ರಲ್ಲ ಅವರ ಒಂದು ಫೋಟೋಸ್ನ ಇಲ್ಲಿ ಆ್ಯಡ್ ಮಾಡೋಕ್ಕಾಗುತ್ತೆ. ಸೊ ಫೋಟೋನ ಆ್ಯಡ್ ಮಾಡಿ, ಇಲ್ಲಿ 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಫುಲ್ ಕಂಪೋಸಿಷನ್ ಕೊಡಿ. ಸೊ ಈ ರೀತಿಯಾಗಿ ಫೋಟೋ ಕರೆಕ್ಟಾಗಿ ಸೆಟ್ ಆಗುತ್ತೆ ಸ್ಕ್ರೀನ್ ಸೈಜ್ಗೆ. ಸೊ ನೆಕ್ಸ್ಟ್ ಇದೇ ರೀತಿಯಾಗಿ ನೆಕ್ಸ್ಟ್ ಫೋಟೋ ಆ್ಯಡ್ ಮಾಡಿ 3 ಡಾಟ್ಸ್ನ ಕ್ಲಿಕ್ ಮಾಡಿ ಫುಲ್ ಕಂಪೋಸಿಷನ್ ಕೊಡಿ. ಸೊ ಇದಾದ್ಮೇಲೆ ಈ ಫೋಟೋನ ಈ ರೀತಿಯಾಗಿ ಸ್ಲೈಡ್ ಮಾಡಿ ಲೆಫ್ಟ್ ಸೈಡು. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಿಟ್ ಮಾಡ್ಕೊಬಿಟ್ಟು ಆ ಒಂದು ಫೋಟೋನ ಟ್ರಿಮ್ ಮಾಡಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ನೆಕ್ಸ್ಟ್ ಒಂದು ಇಮೇಜ್ ಮತ್ತೆ ಮಾಡಿಬಿಟ್ಟು ಫುಲ್ ಕಂಪೋಸಿಷನ್ ಕೊಡಿ. ಸೊ ಈ ಫೋಟೋನ ಅಷ್ಟೇ ಸೇಮ್ ಪ್ರೊಸೀಜರಲ್ಲಿ ಇದು ಮಾಡಬೇಕಾಗುತ್ತೆ. ಸೊ ಈ ಸೊ ಪ್ಲಸ್ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಂ ಕ್ಲಿಕ್ ಮಾಡಿಬಿಟ್ಟು ಫೋಟೋ ಕ್ಲಿಕ್ ಮಾಡಿ, ಇಲ್ಲಿ 3 ಡಾಟ್ಸ್ ಕ್ಲಿಕ್ ಮಾಡಿಬಿಟ್ಟು ಫುಲ್ ಕಂಪೋಸಿಷನ್ ಕೊಡಿ. ಸೊ ಇದರಿಂದ ನಿಮ್ಮ ಫೋಟೋ ಕರೆಕ್ಟಾಗಿ ಸ್ಕ್ರೀನ್ ಸೈಜ್ ಸೆಟ್ ಆಗುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಫೋಟೋ ಮಾಡಿ ಮಾಡಿಬಿಟ್ಟು 3 ಡಾಟ್ಸ್ ಕ್ಲಿಕ್ ಮಾಡಿಬಿಟ್ಟು ಫುಲ್ ಕಂಪೋಸಿಷನ್ ಕೊಡಿ. ಸೊ ಇದಾದ್ಮೇಲೆ ಅಪ್ಪ ಎಲ್ಲರೂ ಬಂದರೆ ಬೀಟ್ ಮಾರ್ಕ್ ಎಂಡ್ ಆಗೋವರೆಗೂ ಇದೇ ರೀತಿಯಾಗಿ ನಿಮ್ಮ ಒಂದು ಫೋಟೋನ ಈ ಒಂದು ಪ್ರಾಜೆಕ್ಟಲ್ಲಿ ಹಾಕೊಂತ ಹೋಗಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ತೋರಿಸ್ತಾ ಇದೀನಲ್ಲ ಈ ರೀತಿಯಾಗಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿರಲ್ಲ, ನೀವು ಅಪ್ ಟು ಬೀಟ್ ಮಾರ್ಕ್ ಎಂಡ್ ಆಗೋವರೆಗೂ ನಿಮ್ಮ ಒಂದು ಫೋಟೋಸ್ನ ಈ ಒಂದು ಪ್ರಾಜೆಕ್ಟ್ ಹಾಕೊಂಡ್ರೆ ನಿಮಗೆ ಪ್ರಾಜೆಕ್ಟ್ ಈ ರೀತಿಯಾಗಿ ರೆಡಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ರೆಡಿ ಆದ್ಮೇಲೆ ಪ್ರಾಜೆಕ್ಟ್ ನೀವು ಪ್ರಾಜೆಕ್ಟಿಂದ ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಇಲ್ಲಿ ಶೇಖರ್ ಪ್ರಾಜೆಕ್ಟ್ ಓಪನ್ ಮಾಡಿ. ಓಕೆ ಫ್ರೆಂಡ್ಸ್, ಶೇಖರ್ ಪ್ರಾಜೆಕ್ಟ್ ಓಪನ್ ಮಾಡಿದ ಮೇಲೆ ಸೊ ಇಲ್ಲಿ ಟ್ರೂ ತೋರಿಸ್ತೀನಿ. ಸೊ ಫಸ್ಟ್ ಫೋಟೋ, ಸೆಕೆಂಡ್ ಫೋಟೋ, ಆಮೇಲೆ ತರ್ಡ್ ಫೋಟೋ. ಓಕೆ ಫ್ರೆಂಡ್ಸ್, ನೀವು ಏನಾಗುತ್ತೆ ಬಂದರೆ ಇಲ್ಲಿ ಫಸ್ಟ್ ಫೋಟೋ ಕಾಣಿಸ್ತಿಲ್ಲ, ಒಂದು ಫಸ್ಟ್ ಫೋಟೋನ ಕ್ಲಿಕ್ ಮಾಡಿಬಿಟ್ಟು ಎಫರ್ಟ್ಸ್ನ ಕ್ಲಿಕ್ ಮಾಡಿಬಿಟ್ಟು 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಬಿಡ್ಸ್ಕೊಂಡು ಕೊಡಿ. ಪ್ರಾಜೆಕ್ಟ್ನ ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಬೀಟ್ ಮಾಡ್ಬೇಕು ಓಪನ್ ಮಾಡಿ. ಓಕೆ ಫ್ರೆಂಡ್ಸ್, ಬೀಟ್ ಮಾಡ್ ಪ್ರಾಜೆಕ್ಟ್ ಓಪನ್ ಮಾಡಿ, ಓಕೆ ಅಂತ ಕೊಡಿ. ಸೊ ಓಕೆ ಅಂತ ಕೊಟ್ಟ ಮೇಲೆ ನೀವು ಏನಾಗುತ್ತಪ್ಪ ಅಂತಂದರೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಫಸ್ಟ್ ಸೊ ಇಲ್ಲಿ 11.23 ಸೆಕೆಂಡ್ ಬಂದ್ಬಿಟ್ಟು ಸೊ ಇಲ್ಲಿ ಒಂದು ನಂಬರ್ ಕಾಣಿಸಿಲ್ಲ, ಅದ್ರ ಮೇಲೆ ಎರಡು ಫೋಟೋ ಹೋಗ್ಬಿಟ್ಟು ಸೊ ಫೋಟೋನ ಕ್ಲಿಕ್ ಮಾಡಿಬಿಟ್ಟು ಎಫರ್ಟ್ಸ್ನ ಕ್ಲಿಕ್ ಮಾಡಿಬಿಟ್ಟು 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಕ್ಲಿಕ್ ಮಾಡಿ. ಸೊ ಇದಾದ್ಮೇಲೆ ಮತ್ತೆ ಒಂದು ನಂಬರ್ ಇಲ್ಲಿದೆ ನೋಡಿ. ಸೊ ಇಲ್ಲಿದೆ ಈ ಒಂದು ಫೋಟೋ ಮೇಲೆ ಕೂಡ ಹೋಗ್ಬಿಟ್ಟು ಒಂದು ಫೋಟೋ ಚೂಸ್ ಮಾಡಿಬಿಟ್ಟು ಎಫರ್ಟ್ಸ್ನ ಕ್ಲಿಕ್ ಮಾಡಿಬಿಟ್ಟು 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಕ್ಲಿಕ್ ಮಾಡಿ. ಸೊ ಇದಾದ್ಮೇಲೆ ಮತ್ತೆ ನೀವು ಸೊ ಮತ್ತೆ ಒಂದು ನಂಬರ್ ಇಲ್ಲಿದೆ ಅಂತ ನೋಡಿ. ಇದ್ರ ಮೇಲೆ ಕೂಡ ಇರೋ ಫೋಟೋನ ಹೋಗ್ಬಿಟ್ಟು ಚೂಸ್ ಮಾಡಿಬಿಟ್ಟು ಎಫರ್ಟ್ಸ್ನ ಕ್ಲಿಕ್ ಮಾಡಿಬಿಟ್ಟು 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಕ್ಲಿಕ್ ಮಾಡಿ. ಸೊ ಇದಾದ್ಮೇಲೆ ಮತ್ತೆ ಇಲ್ಲಿ ಒಂದು ನಂಬರ್ ಕಾಣಿಸ್ತಿದೆ ಅಂತ ನೋಡಿ. ಓಕೆ ಫ್ರೆಂಡ್ಸ್, ಆಯ್ತು ಇಷ್ಟೇ. ಸೊ ಪ್ರಾಜೆಕ್ಟಿಂದ ಬ್ಯಾಕ್ ಬಂದುಬಿಟ್ಟು ಮತ್ತೆ ಶೇಖರ್ ಪ್ರಾಜೆಕ್ಟ್ ಓಪನ್ ಮಾಡಿ. ಸೊ ಇಲ್ಲಿ ಸೆಕೆಂಡ್ ಫೋಟೋ ಕಾಣಿಸ್ತಿಲ್ಲ, ಒಂದು ಫೋಟೋನ ಕ್ಲಿಕ್ ಮಾಡಿಬಿಟ್ಟು ಎಫರ್ಟ್ಸ್ನ ಕ್ಲಿಕ್ ಮಾಡಿಬಿಟ್ಟು 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫರ್ಟ್ಸ್ ಮಾಡ್ಕೊಳ್ಳಿ. ಪ್ರಾಜೆಕ್ಟಿಂದ ಬ್ಯಾಕ್ ಬಂದುಬಿಟ್ಟು ಮತ್ತೆ ಬೀಟ್ ಮಾಡ್ ಪ್ರಾಜೆಕ್ಟ್ ಓಪನ್ ಮಾಡಿ. ಓಕೆ ಫ್ರೆಂಡ್ಸ್, ಸೇಮ್ ಇದೆ ಅದೇ ರೀತಿಯಾಗಿ ನೀವು ಇಲ್ಲಿ ಒಂದು ಫೋಟೋ ಆ್ಯಡ್ ಮಾಡೋಕ್ಕಾಗುತ್ತೆ. ಸೊ ಸಿಂಪ್ಲಿ ಏನು ಮಾಡ್ತೀರ ಅಂತಂದರೆ ಸೊ ಇಲ್ಲಿ ಸೆಕೆಂಡ್ ನಂಬರ್ ಕಾಣಿಸ್ತಾ ಇಲ್ಲ, ಸೊ ಅದು ಮೇಲ್ಗಡೆ ಇರೋ ಫೋಟೋ ಹೋಗ್ಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ಎಫರ್ಟ್ಸ್ ಕ್ಲಿಕ್ ಮಾಡಿಬಿಟ್ಟು 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಕ್ಲಿಕ್ ಮಾಡಿ. ಸೊ ಅದಾದ್ಮೇಲೆ ಮತ್ತೆ ನೀವು ಏನಾಗುತ್ತೆ ಮತ್ತೆ ಸೆಕೆಂಡ್ ನಂಬರ್ ಇಲ್ಲಿದೆ ನೋಡಿ, ಅದ್ರ ಮೇಲ್ಗಡೆ ಫೋಟೋ ಹೋಗ್ಬಿಟ್ಟು ಎಫೆಕ್ಟ್ನ ಪೇಸ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಪೇಸ್ಟ್ ಮಾಡಿದ ಮೇಲೆ ಮತ್ತೆ ಸೆಕೆಂಡ್ ಇರೋ ಫೋಟೋ ಸೆಕೆಂಡ್ ನಂಬರ್ ಇರೋ ಫೋಟೋನ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ನ ಪೇಸ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಸೆಕೆಂಡ್ ನಂಬರ್ ಚೂಸ್ ಮಾಡಿದ್ರೆ ಆಮೇಲೆ ಮತ್ತೆ ಸೆಕೆಂಡ್ ನಂಬರ್ ಟೆಕ್ಸ್ಟ್ ಕಾಣಿಸಿಲ್ಲ, ಅದ್ರ ಮೇಲ್ಗಡೆ ಫೋಟೋ ಹೋಗ್ಬಿಟ್ಟು ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಪೇಸ್ಟ್ ಮಾಡಿದ ಮೇಲೆ ಸೊ ಮತ್ತೆ
ಓಕೆ ಫ್ರೆಂಡ್ಸ್, ಇಲ್ಲಿ ಎಕ್ಸ್ಪೋರ್ಟ್ ಆಗಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಯಾವ ವಿಡಿಯೋ ರೆಸಲ್ಯೂಷನ್ ತೆಗೆದುಕೊಂಡು ಆ ರೀತಿ ರೆಸಲ್ಯೂಷನ್ ಸೆಲೆಕ್ಟ್ ಮಾಡಿಬಿಟ್ಟು ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇಷ್ಟ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.